ಚೌಡಾಪುರ ಅನ್ನುವ ಊರಿನಲ್ಲಿ ಚಾಂದಿನಿ ಅನ್ನುವ ಹುಡುಗಿ ಇದ್ಲು. ಅವಳು ತುಂಬಾನೇ ಬಡವೆ. ಆದ್ರಿಂದ ಅವಳ ಹೊಟ್ಟೆಪಾಡಿಗೋಸ್ಕರ ಏನೇನೋ ಕಷ್ಟಪಟ್ಟು ಕೊನೆಗೆ ಅಡವಿಗೆ ಹೋಗಿ ಅಲ್ಲಿರುವ ಸೌದೆನ ಕಡ್ಕೊಂಡು ಬಂದು ಮಾರ್ಕೆಟ್ ಅಲ್ಲಿ ವ್ಯಾಪಾರ ಮಾಡ್ತಿದ್ಲು. ಪ್ರತಿದಿನ ಅಡವಿಗೆ ಹೋಗಿ ಸೌದೆ ಕಡ್ಕೊಂಡು ಬಂದು ಅದನ್ನು ಮಾರ್ಕೆಟ್ ಅಲ್ಲಿ ಮಾರ್ತಿದ್ಲು. ಹೀಗೆ ದಿನಗಳು ಹೋಗ್ತಾ ಇತ್ತು. ದಿನ ಈ ಅಡವಿಗೆ ಬಂದು ಹೀಗೆ ಸೌದೆ ಕಡ್ಕೊಂಡು ಹೋಗೋದ್ರಲ್ಲಿ ಒಂದು ಹೊತ್ತು ಹಾಗೇನೆ ಹೋಗ್ತಾ ಇದೆ. ಹೇಗೋ ಊರೊಳಗಡೆ ನನಗೆ ಮನೆ ಅಂತ ಏನೂ ಇಲ್ಲ. ಆದ್ರಿಂದ ನಾನು ಇದೇ ಅಡವಿಯಲ್ಲಿ ಒಂದ್ ಮನೆ ಕಟ್ಕೊಂಡ್ರೆ ನನಗೆ ಎರಡು ಲಾಭ ಇರುತ್ತೆ ಹಾಗಂತ ಅನ್ಕೊಂಡು ಒಂದಿನ ಆ ಕಾಡಿನಲ್ಲೇ ಉಳ್ಕೊಂಡು ಬೆಳಗ್ಗೆನೆ ಸೌದೆ ಕಡಿಯಕ್ಕೆ ಶುರು ಮಾಡಿದ್ಲು. ಸ್ವಲ್ಪ ಬಿಸಿಲು ಬರುವಾಗ್ಲೇ ಅವಳಿಗೆ ಹೊತ್ಕೊಂಡು ಹೋಗೋಷ್ಟು ಸೌದೆನ ರೆಡಿ ಮಾಡಿದ್ಲು. ಅದನ್ನು ತಗೊಂಡು ಸಂತೆಗೆ ಬಂದ್ಲು. ಬೆಳಗ್ಗೆನೆ ಬಂದಿದ್ರಿಂದ ಅವಳ ಸೌದೆಗಳೆಲ್ಲ ಬೇಗನೆ ವ್ಯಾಪಾರ ಆಯ್ತು. ಅಮ್ಮಯ್ಯ, ಇವತ್ತು ಮಧ್ಯಾಹ್ನನೇ ಸೌದೆ ವ್ಯಾಪಾರ ಮುಗಿದೋಯ್ತು. ಹಾಗಾದ್ರೆ ಇದೇ ಒಂದು ಒಳ್ಳೆ ಐಡಿಯಾ. ಸರಿ, ಹೇಗೂ ಇವತ್ತು ಸ್ವಲ್ಪ ಸಮಯ ಸಿಕ್ಕಿದೆ. ಆದ್ರಿಂದ ಅಡವಿಯಲ್ಲೇ ಒಂದು ಮನೆನ ಕಟ್ಕೊಂಡ್ರೆ ಇನ್ನು ಅಲ್ಲೇ ನಾನು ಉಳ್ಕೊಳ್ಬಹುದು. ಹಾಗಂತ ಅಂದ್ಕೊಂಡು ಒಂದು ಜಾಗದಲ್ಲಿ ನಾಲ್ಕು ಕಟ್ಟಿಗೆಗಳನ್ನ ಇಟ್ಟು ಒಂದು ಟೆಂಟ್ ತರ ಹಾಕೊಂಡ್ಲು. ಈ ಮನೆ ಸಾಕು ನನಗೆ. ಬಿಸಿಲು ತಾಗಲ್ಲ, ಮಳೆ ನೀರು ತಾಗಲ್ಲ, ಇದು ಸಾಕು ನನಗೆ. ಹಾಗಂತ ಆ ದಿನ ರಾತ್ರಿ ಅಲ್ಲೇ ನಿದ್ದೆ ಮಾಡಿ ಬೆಳಗ್ಗೆನೆ ಎದ್ದು ಸೌದೆ ಕಟ್ಕೊಂಡು ಅದನ್ನು ಸಂತೆಗೆ ತಗೊಂಡು ಬಂದು ವ್ಯಾಪಾರ ಮಾಡಿ ಮನೆಗೆ ವಾಪಸ್ ಹೋಗುವಾಗ ಆ ಟೆಂಟು ಬಿದ್ದೋಗಿತ್ತು. ಅಯ್ಯೋ, ಎಷ್ಟು ಕಷ್ಟಪಟ್ಟು ಕಟ್ಕೊಂಡೆ ಮನೆ, ಹೀಗೆ ಒಡೆದೋಗಿದೆ. ಒಂದ್ ವೇಳೆ ಅಡವಿಲಿರೋ ಯಾವ್ದಾದ್ರು ಪ್ರಾಣಿ ಬಂದಿರ್ಬೋದು, ಅದಕ್ಕೆ ಮನೇನ ಹೀಗೆ ಹಾಳು ಮಾಡ್ಬಿಟ್ಟು ಹೋಗಿದೆ. ಮತ್ತಿನ್ನೇನು, ಗೋಡೆಗಳೂ ಇಲ್ಲ, ಬಾಗಿಲೂ ಇಲ್ಲ, ಹೀಗೆ ಮನೆ ಕಟ್ಕೊಂಡ್ರೆ ಹೀಗೇನೆ ಆಗೋದು. ಸರಿ, ಪರವಾಗಿಲ್ಲ, ಇದನ್ನು ಒಳ್ಳೇದಕ್ಕೆ. ಹಾಗಂತ ಅಂದ್ಕೊಂಡು ಅಡವಿಯ ಒಳಗಡೆ ಹೋಗಿ ಸರಿಯಾದ ಬಿದಿರಿನ ಕೊಂಬುಗಳು ಎಲ್ಲಿ ಸಿಗುತ್ತೆ ಅಂತ ನೋಡಿ ಅದನ್ನ ಕಟ್ಕೊಂಡು ಬಂದು ಒಂದು ಜಾಗದಲ್ಲಿ ಹಾಕಿದ್ಲು. ಮನೆ ಕಟ್ಕೊಳ್ಳೋ ಕೆಲಸ ಒಂದೇ ದಿನದಲ್ಲಿ ಮುಗಿಯಲ್ಲ ಅನ್ನೋದ್ರಿಂದ ಪ್ರತಿದಿನ ಸ್ವಲ್ಪ ಸ್ವಲ್ಪ ಕಟ್ಕೊಂಡು ಬೆಳಗ್ಗೆ ಎದ್ದು ಸೌದೆ ಕಟ್ಕೊಂಡು ಬಂದು ಆಮೇಲೆ ಸಂಜೆ ಪುನಃ ಹೋಗಿ ಅವಳ ಮನೇನ ಕಟ್ಕೊಳ್ತಿದ್ಲು. ತುಂಬಾನೇ ಚೆನ್ನಾಗಿದೆ ನನ್ನ ಮನೆ. ಇನ್ನು ನಾನು ಯಾವುದಕ್ಕೋಸ್ಕರ ಕಷ್ಟಪಡ್ಬೇಕಾಗಿರೋದೇ ಇಲ್ಲ. ನಾನು ಊಟಕ್ಕೆ ಮಾತ್ರ ಸಂಪಾದನೆ ಮಾಡಿದ್ರೆ ಸಾಕು. ಹಾಗಂತ ಅಂದ್ಕೊಂಡು ಅವಳ ಕೆಲಸ ನಾನ್ ಮಾಡ್ಕೊಳ್ತಿದ್ಲು. ಒಂದಿನ ಸಂಜೆ, ಹೀಗೆ ಅಡವಿಯಲ್ಲಿ ಸಿಗುವ ಹಣ್ಣುಗಳು ಗೆಡ್ಡೆಗಳು ಅನ್ನ ತಿಂದ್ರೆ ನನ್ನ ದೇಹಕ್ಕೆ ಶಕ್ತಿ ಸಾಕಾಗ್ತಿಲ್ಲ. ಆದ್ರಿಂದ ಏನಾದ್ರೂ ಮಾಂಸಾಹಾರ ತಿನ್ಬೇಕು, ಇಲ್ಲಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಹಾಗೆ ಅಂದ್ಕೊಂಡು ಅಡವಿಯಲ್ಲಿ ಸಿಗುವ ಕೋಳಿಗಳನ್ನ ಮೊಲಗಳನ್ನ ಬೇಟೆಯಾಡಿ ಅದನ್ನು ಬೇಯಿಸಿ ತಿಂದು ಅವಳ ಕೆಲ್ಸನ ಅವಳು ನೋಡ್ಕೊಳ್ತಾ ಇದ್ಲು. ಆ ಅಡವಿಯಲ್ಲಿ ತಿರುಗಾಡ್ತಿದ್ದ ಒಂದು ಹುಲಿಗೆ ಆ ಮಾಂಸದ ವಾಸನೆ ಗೊತ್ತಾಯ್ತು. ಏನಿದು ದಿನ ಈ ಹೊಸ ವಾಸನೆ? ಇದು ಹಸಿ ಮಾಂಸದ ವಾಸನೆ ತರ ಕಾಣಿಸ್ತಿಲ್ಲ, ಆದ್ರೆ ಈ ವಾಸನೆ ಬಂದಾಗ್ಲೆಲ್ಲ ನನ್ ಬಾಯಲ್ಲಿ ಇಂಜಲು ಊರ್ತಾ ಇದೆ. ಹಾಗಾದ್ರೆ ಖಂಡಿತ ಇದು ಏನೋ ತಿನ್ನೋ ಪದಾರ್ಥನೇ ಆಗಿರ್ಬೇಕು. ಆದ್ರೆ ಇದು ಎಲ್ಲಿಂದ ಬರ್ತಾ ಇದೆ? ಆ ಹುಲಿಗೆ ಆ ವಾಸನೆ ಎಲ್ಲಿಂದ ಬರ್ತಿದೆ ಅನ್ನೋದು ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಚಾಂದಿನಿ ಆ ದಿನದ್ದು ಅವತ್ತೇ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಹೋಗೋದ್ರಿಂದ ಆ ಹುಲಿಯಿಂದ ಆ ವಾಸನೆನ ಕಂಡಿಡಕ್ಕಾಗ್ಲಿಲ್ಲ. ಆದ್ರಿಂದ ಅವಳಿಗೆ ಯಾವುದೇ ಅಪಾಯನೂ ಇದ್ದಿಲ್ಲ. ಆದ್ರೆ ಒಂದಿನ ಚಾಂದಿನಿ, ಇವತ್ತು ಸ್ವಲ್ಪ ದೊಡ್ಡ ಪ್ರಾಣಿನ ಭೇಟಿಯಾಡಿದೀನಿ, ಆದ್ರಿಂದ ಆಹಾರ ಮಿಕ್ಕಿಹೋಗಿದೆ. ಯಾವಾಗ್ಲೂ ಹೀಗೆ ಆಗಿದ್ದಿಲ್ಲ. ಸರಿ, ಮನೇಲೆ ಅಲ್ವಾ ನಾನು ಇಟ್ಟಿರೋದು, ಸಂಜೆ ಬಂದು ಇದನ್ ತಿಂದ್ರೆ ಕೆಲ್ಸ ಮುಗ್ದೋಗುತ್ತೆ. ಹಾಗಂತ ಅಂದ್ಕೊಂಡು ಆ ಮಾಂಸವನ್ನು ಮನೆಯೊಳಗಡೆ ಇಟ್ಬಿಟ್ಟು ಬಾಗಿಲು ಹಾಕಿ ಅವಳ ವ್ಯಾಪಾರಕ್ಕೆ ಅವಳು ಹೊರಟ್ಲು. ಸೌದೆಗಳನ್ನ ಮಾರಿ ಸಮಯಕ್ಕೆ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದಾಗ ಮಾರ್ಗದ ಮಧ್ಯದಲ್ಲಿ ಒಬ್ಳು ವಯಸ್ಸಾದ ಆಕೆ ಮೂಚೆ ಹೋಗಿ ಕೆಳಗಡೆ ಬಿದ್ದಿದ್ಲು. ಪಾಪ, ಈ ಅಜ್ಜಿ ಮೂಚೆ ಹೋಗಿ ಬಿದ್ದಿದ್ದಾರೆ ಅಂತ ಕಾಣಿಸ್ತಿದೆ. ಸಹಾಯ ಮಾಡಕ್ಕೆ ಅಕ್ಕಪಕ್ಕದಲ್ಲೂ ಕೂಡ ಯಾರೂ ಇಲ್ಲ. ಹಾಗಂತ ಅಂದ್ಕೊಂಡು ಅವಳು ಅವರಿಗೆ ಸಹಾಯ ಮಾಡಿ ಪಕ್ಕದಲ್ಲೇ ಇದ್ದ ಒಂದು ಬೋರ್ವೆಲಿಂದ ನೀರು ತಗೊಂಡು ಬಂದು ಅವ್ರ ಮುಖದ ಮೇಲೆ ಚೆಲ್ಲದ್ಲು. ಆವಾಗ ಅಜ್ಜಿ ಎಚ್ಚರವಾಗಿ, ನಿನಗೆ ತುಂಬಾನೇ ಧನ್ಯವಾದ ಮಗಳೆ. ರೋಡಲ್ಲಿ ಬಿದ್ದಿರೋರು ಯಾರೋ ಹೇಗೋ ಹೋಗ್ಲಿ ಅಂತ ಬಿಟ್ಬಿಟ್ಟು ಹೋಗದೆ ನನ್ನ ನೋಡ್ಕೊಂಡೆ ಅಲ್ವಾ, ಆ ದೇವ್ರು ನಿನ್ನ ಚೆನ್ನಾಗಿಟ್ಕೋತಾನೆ. ಅದೆಲ್ಲ ಬಿಡಿ ಅಜ್ಜಿ. ಹೌದು, ನೀವ್ ಯಾರು? ಇಷ್ಟು ಬಿಸಿಲಲ್ಲಿ ಯಾಕೆ ನೀವು ಹೊರಗಡೆ ಬಂದಿದ್ದು? ನನ್ನ ಗಂಡ್ಮಕ್ಳು ಹೆಣ್ಮಕ್ಳಿಗೆ ಆಸ್ತಿನ ಹಂಚಿಕೊಡೋವರೆಗೂ ನಾನೊಬ್ಳು ಕೋಟೀಶ್ವರಿ ಅಮ್ಮ. ಅವರಿಗೆ ಆಸ್ತಿನ ಹಂಚಿಕೊಟ್ಮೇಲೆ ನಾನಿವಾಗ ಭಿಕ್ಷುಕಿಯಾಗಿದ್ದೀನಿ. ಹಾಗಂತ ಹೇಳ್ತಾ ಇದ್ದ ಅಜ್ಜಿ ಹತ್ತಿರ. ಸರಿ ಅಜ್ಜಿ, ಆ ವಿಷಯನ ಬಿಟ್ಬಿಡಿ. ಹೌದು, ನೀವಿರೋದು ಎಲ್ಲಿ? ಅಜ್ಜಿ ಅವರಿರುವ ಒಂದು ಚಿಕ್ಕ ಗುಡಿಸಲನ್ನು ತೋರಿಸಿದ್ರು. ಚಾಂದಿನಿ ಆ ಅಜ್ಜಿಯನ್ನು ಆ ಮನೆಯೊಳಗಡೆ ಹೋಗಿ ಕರ್ಕೊಂಡು ಬಂದು ಬಿಟ್ಬಿಟ್ಟು, ಸರಿ ನೀವು ಅಲ್ಲೇ ಕೂತ್ಕೊಳ್ಳಿ ಅಜ್ಜಿ, ನಾನು ನಿಮಗೆ ಊಟಕ್ಕೆ ಏನಾದರೂ ಮಾಡಿಬಿಟ್ಟು ಹೋಗ್ತೀನಿ. ಹಾಗಂತ ಹೇಳಿ ಆ ಅಜ್ಜಿ ಮನೆಯಲ್ಲಿದ್ದ ಪದಾರ್ಥಗಳನ್ನು ಉಪಯೋಗ ಮಾಡಿ
ಏನೋ ಅಡಿಗೆ ಮಾಡಿಕೊಟ್ಲು. ಹಾಗೆ ಅವರಿಗೆ ಸಹಾಯ ಮಾಡಿದಾಗ ಅವಳಿಗೆ ಟೈಮ್ ಗೊತ್ತಾಗದೆ ಆವಾಗಲೇ ಸಂಜೆಯಾಗಿತ್ತು. ಸರಿ ಅಜ್ಜಿ, ನೀವು ನೋಡ್ಕೊಳ್ಳಿ, ನಾನು ಮನೆಗೆ ಹೋಗಬೇಕು. ಪಕ್ಕದೂರ್ನ ಅಡವಿ ಹತ್ರ ಹೋಗಬೇಕು. ಇವಾಗ ಎಲ್ಗಮ್ಮ ಹೋಗ್ತೀಯಾ ನೀನು? ಇವಾಗಲೇ ತುಂಬಾನೇ ಸಂಜೆಯಾಗಿದೆ, ಅಡವಿಗೆ ಹೋಗ್ಬೇಕು ಅಂತ ಬೇರೆ ಹೇಳ್ತಿದೀಯ. ರಾತ್ರಿಯ ಸಮಯದಲ್ಲಿ ಅಡವಿಯಲ್ಲಿ ಪ್ರಾಣಿಗಳು ತಿರುಗಾಡ್ತಿರ್ತವೆ. ಹಾಗಂತ ಆ ಅಜ್ಜಿ ಹೇಳಿದ್ರಿಂದ ನೀವು ಹೇಳೋದೂ ನಿಜಾನೇ ಅಜ್ಜಿ. ಸರಿ, ಈ ಹೊತ್ತು ಇಲ್ಲೇ ಇದ್ಬಿಟ್ಟು ಬೆಳಗಾದ್ಮೇಲೆ ನಾನು ಹೋಗ್ತೀನಿ. ಹಾಗಂತ ಹೇಳಿ ರಾತ್ರಿ ಆ ಅಜ್ಜಿಯ ಮನೆಯಲ್ಲೇ ಅವಳು ಉಳ್ಕೊಂಡ್ಲು. ಇನ್ನೊಂದು ಕಡೆ ಅಡವಿಯಲ್ಲಿ ಆ ಹುಲಿ ಆ ವಾಸನೆ ಎಲ್ಲಿ ಬರ್ತಿದೆ ಅಂತ ಹುಡುಕ್ತಾನೆ ಇತ್ತು. ಅದು ಅಲ್ಲದೆ ಆ ದಿನ ಚಾಂದಿನಿ ಮಾಂಸ ಹೆಚ್ಚಾಗಿರೋದ್ರಿಂದ ಆ ಮನೆಯಲ್ಲೇ ಅವಳು ಅದನ್ನ ಇಟ್ಟಿದ್ಲು. ಹುಲಿ ಚಾಂದಿನಿಯ ಮನೆ ಹತ್ತಿರ ಬಂತು. ಏನಿದು, ಇಲ್ಲಿ ಒಂದು ಮನೆ ಇದೆ ಅಂದ್ರೆ ಇಲ್ಲಿ ಮನುಷ್ಯರು ಇದ್ದಾರಾ? ಅವರು ಅಡಿಗೆ ಮಾಡಿಟ್ಟಿರೋ ಪದಾರ್ಥನ ಅದು? ಹಾಗಾದ್ರೆ ನಿಜವಾಗ್ಲೂ ತುಂಬಾನೇ ರುಚಿಯಾಗಿರುತ್ತೆ ಅಲ್ವಾ? ಹಾಗಂತ ಆ ಮನೆ ಸುತ್ತ ತಿರುಗಾಡ್ಕೊಂಡು ಹೀಗೋ ಮೇಲೆ ಹೋಗಿ ಆ ವಾಸನೆ ಬರ್ತಾ ಇರುವ ಆಹಾರನ ನೋಡ್ಬೇಕು ಅಂತ ಅನ್ಕೊಂಡ್ರೆ ಮನೆಯೊಳಗಡೆ ಹೋಗಕ್ಕೆ ಯಾವ ಕಡೆನೂ ದಾರಿ ಕಾಣಿಸ್ಲಿಲ್ಲ. ಏನಿದು, ಮನೆಯೊಳಗಡೆ ಹೋಗೋದಕ್ಕೆ ಯಾವ ಕಡೆನೂ ದಾರಿನೇ ಕಾಣಿಸ್ತಾ ಇಲ್ಲ. ಹಹ, ಸರಿ, ನನಗೆ ಯಾವುದೋನೂ ಅಡ್ಡಿ ಇಲ್ಲ. ಹಾಗಂತ ಆ ಕಾಲಿಂದ ಆ ಗೋಡೆಗೆ ಜೋರಾಗಿ ಹೊಡಿತು. ಆದ್ರೂ ಏನೂ ಆಗ್ಲಿಲ್ಲ. ಚಾಂದಿನಿ ಅಷ್ಟು ಬಲವಾದ ಮನೆನ ಕಟ್ಕೊಂಡಿದ್ಲು. ಆದ್ರೆ ಇನ್ನೊಂದ್ ಕಡೆ ಹೋಗಿ ಆ ಗೋಡೆಗೂ ಕೂಡ ಸರಿಯಾಗಿ ಹೊಡಿತು. ಮನೆಯ ಸುತ್ತ ಹೋಗಿ ಗೋಡೆನ ಹೇಗಾದ್ರೂ ಒಡೆದಾಕ್ಬೇಕು ಅಂತ ನೋಡಿದಾಗ ಒಂದೇ ಒಂದ್ ಕಡೆ ಮಾತ್ರ ಸ್ವಲ್ಪ ಒಡೆದೋಯ್ತು. ಆವಾಗ ಪುನಃ ಅದೇ ಜಾಗದಲ್ಲಿ ಇನ್ನೊಂದ್ಸಲ ಹೊಡಿತು. ನನಗ್ ಗೊತ್ತಿಲ್ವಾ, ನನ್ ಮುಂದ್ಗಡೆ ಯಾವುದನ್ನು ಅಡ್ಡಿ ಇಲ್ಲ. ಹಾಗಂತ ಒಳಗಡೆ ಹೋಗಿ ಚಾಂದಿನಿ ಇಟ್ಟಿದ್ದ ಆ ಮಾಂಸವನ್ನು ತಿಂದು, ಅರೆ, ಈ ಊಟ ತುಂಬಾನೇ ಚೆನ್ನಾಗಿದೆ, ಇನ್ನೂ ಏನಾದ್ರೂ ಸಿಗುತ್ತಾ ಅಂತ ನೋಡ್ಬೇಕು ಹಾಗಂತ ಅನ್ಕೊಂಡು ಏನ್ ಸಿಗುತ್ತೆ ಅಂತ ಹುಡುಕುವಾಗ ಆ ಮನೆಯನ್ನೆಲ್ಲ ಒಡೆದಾಕಿ ಏನು ಸಿಗ್ಲಿಲ್ಲ ಅನ್ನೋದ್ರಿಂದ ಅದು ಮೇಲೆಯಿಂದ ಕೆಳಗಡೆ ಜಿಗಿದ್ಬಿಡ್ತು. ಹಾಗೆ ಅದು ಹಾರಿದಾಗ ಆವಾಗ್ಲೇ ತುಂಬಾ ಲೂಸಾಗಿದ್ದ ಚಾಂದಿನಿಯ ಆ ಮನೆ ಫುಲ್ಲು ಹೊಡೆದೋಗಿ ಬಿದ್ದ್ಬಿಡ್ತು. ಆಮೇಲೆ ಹುಲಿ ಹೋಗ್ಬಿಡ್ತು. ಆ ದಿನ ಬೆಳಗಾಯಿತು. ಸರಿ ಅಜ್ಜಿ, ನಾನು ಹೊರಡ್ತೀನಿ ಹಾಗಂತ ಹೇಳಿ ಅಡವಿಗೆ ಬಂದು ಅವಳ ಮನೆಯನ್ನು ನೋಡ್ಕೊಂಡ್ಲು ಚಾಂದಿನಿ. ಅವಳ ಮನೆಯೇ ಒಡೆದು ಹೋಗಿತ್ತು. ಅಯ್ಯೋ ದೇವ್ರೆ, ಯಾಕಪ್ಪ ನನಗೆ ಇಷ್ಟು ದೊಡ್ಡ ಪರೀಕ್ಷೆ, ಎಷ್ಟೋ ಕಷ್ಟಪಟ್ಟು ಕಟ್ಕೊಂಡ ನನ್ನ ಮನೆ ಹೀಗೆ ಒಡೆದು ಹೋಗಿದೆ. ಇವತ್ತು ಸೌದೇನು ವ್ಯಾಪಾರ ಮಾಡಕ್ಕಾಗಲ್ಲ, ಇಲ್ಲಿಗೆ ಬಂದು ನೋಡಿದ್ರೆ ಮನೇನೂ ಇಲ್ಲ, ಇವಾಗ ನನಗೇನ್ ದಾರಿ ಹಾಗಂತ ಹೇಳಿ ತುಂಬಾ ಜೋರಾಗಿ ಅಳ್ತಾ ಇದ್ಲು. ಅದು ಒಂದು ಚಿಕ್ಕ ಗ್ರಾಮ. ಆ ಗ್ರಾಮದಲ್ಲಿದ್ದ ವೀರಯ್ಯ ಅನ್ನುವ ಒಬ್ಬ ಬಡವ ಒಂದು ಮರದ ಕೆಳಗಡೆ ಚಿಕ್ಕದಾಗಿ ಹೇರ್ ಕಟಿಂಗ್ ಸಲೂನ್ನ ಇಟ್ಕೊಂಡಿದ್ದ. ಹಾಗೆ ಕಟಿಂಗ್ ಮಾಡಿ ಸಿಗುವ ಹಣದಲ್ಲಿ ಹೆಂಡತಿ ಶ್ಯಾಮಳ ಮಗಳು ಚಾಂದಿನಿನ ನೋಡ್ಕೊಳ್ತಿದ್ದ. ಚಾಂದಿನಿ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಕೊಳ್ತಿದ್ದಾಗ ಅವಳಿಗೆ ಸಮಯ ಸಿಗುವಾಗಲ್ಲ ಚಾಂದಿನಿ ಅವಳ ತಂದೆಯ ಜೊತೆ ತಂದೆಯ ಶಾಪ್ಗೆ ಹೋಗ್ತಿದ್ಲು. ಅಲ್ಲಿ ತಂದೆ ಕಟಿಂಗ್ ಮಾಡ್ತಿದ್ದಾಗ ಅವಳು ಗಮನಿಸಿ ನೋಡ್ತಿದ್ಲು. ಅಪ್ಪ, ನಾನು ಕಟಿಂಗ್ ಮಾಡ್ಲಾ? ನನ್ನ ತರ ನೀನು ಕಟಿಂಗ್ ಮಾಡಬಾರ್ದು ಅಂತ ತಾನೆ ಮಗಳೇ ನಿನ್ನನ್ನು ಓದಿಸೋದು. ನೀನು ಚೆನ್ನಾಗಿ ಓದ್ಕೊಂಡು ಹೆಚ್ಚು ಮಾರ್ಕ್ ತಕೊಂಡು ತುಂಬಾ ಎತ್ತರಕ್ಕೆ ಬೆಳಿಬೇಕು. ಕುರ್ಚಿಯಲ್ಲಿ ಕೂತ್ಕೊಂಡಿದ್ದ ಸೋಮನಾಥ್ ತಂದೆ ಮಗಳು ಮಾತಾಡೋ ಮಾತನ್ನು ಕೇಳಿಸ್ಕೊಳ್ತಿದ್ದ. ಖಂಡಿತ ಅಪ್ಪ, ಆದ್ರೆ ಇವಾಗ ಮಾತ್ರ ಒಂದೇ ಒಂದು ಕಟಿಂಗ್ ಮಾಡ್ತೀನಪ್ಪ. ಪುನಃ ಅದೇ ಮಾತು, ನೀ ನನ್ನ ಮುದ್ದಿನ ಮಗಳಲ್ವಾ, ಅಪ್ಪ ಹೇಳಿದ್ನ ಕೇಳ್ಬೇಕು, ತುಂಬಾ ಚೆನ್ನಾಗಿ ಓದ್ಬೇಕು. ಅಯ್ಯೋ ಅಪ್ಪ, ಯಾವಾಗ ನೋಡಿದ್ರು ಓದದೇನಾ? ಆವಾಗವಾಗ ನಮಗೆ ಅನ್ನ ಹಾಕುವ ಕೆಲ್ಸನ ಕಲ್ತ್ಕೊಳ್ಬೇಕು. ಕುರ್ಚಿಯಲ್ಲಿ ಕೂತ್ಕೊಂಡಿದ್ದ ಸೋಮನಾಥ್ಗೆ ತಂದೆ ಮಗಳ ಮಾತನ್ನು ಕೇಳಿ ಸ್ವಲ್ಪ ಕೋಪ ಬಂತು. ಅವನು ಕೋಪದಿಂದ, ವೀರಯ್ಯ, ನಿಮ್ ತಂದೆ ಮಗಳು ಕಟಿಂಗ್ ಕತೆನ ನಾನು ಹೋದ್ಮೇಲೆ ಮಾತಾಡ್ಕೊಳ್ಳಿ, ನನಗೆ ಅರ್ಜೆಂಟ್ ಆಗಿ ಹೊರಗೆ ಕೆಲಸ ಇದೆ. ಹೀಗೆ ಅರ್ಧ ಕಟಿಂಗ್ ಇಲ್ಲಿ ಹೋಗ್ಲಿಕ್ಕೆ ಹೇಳ್ತೀಯಾ, ಇಲ್ಲ ಕಂಪ್ಲೀಟ್ ಮಾಡಿ ಕಳಿಸ್ತೀಯಾ? ಆವಾಗ ವೀರಯ್ಯ ಸ್ವಲ್ಪ ಕೋಪದಿಂದ, ಹೀಗೆ ತೊಂದರೆ ಮಾಡಬೇಡ ಮಗಳೇ, ಬರೋ ನಾಲ್ಕು ಕಾಸನು ಬರಲ್ಲ. ತಂದೆ ಹೇಳಿದ ಮಾತು ಕೇಳಿ ಚಾಂದಿನಿ ಏನು ಹೇಳದೆ ತುಂಬಾ ಕೋಪದಿಂದ ಮುಖ ಇಟ್ಕೊಂಡು ಆ ಮರದ ಕೆಳಗಡೆ ಇದ್ದ ಒಂದು ಸಿಮೆಂಟ್ ಕುರ್ಚಿಯಲ್ಲಿ ಹೋಗಿ ಕೂತ್ಕೊಂಡ್ಲು. ಹಾಗಿದ್ದ ಮಗಳನ್ನು ನೋಡಿದಾಗ ವೀರಯ್ಯನಿಗೆ ತುಂಬಾ ಬೇಜಾರಾಯ್ತು. ಆದ್ರೂ ಬೇರೆ ದಾರಿ ಇಲ್ಲದೆ ಕಸ್ಟಮರ್ನ ಹೇಗಾದ್ರೂ ಸಮಾಧಾನ ಮಾಡ್ಬೇಕು ಅಂತ, ಅಯ್ಯಯ್ಯೋ ಕ್ಷಮಿಸಿ ಸೋಮನಾಥ್ ಅಣ್ಣ, ನೀವು ದೊಡ್ಡವರು, ನೀವು ಕೂಡ ನಮ್ ತರ ಬಡವ್ರ ಮೇಲೆ ಕೋಪ ಮಾಡ್ಕೊಂಡ್ರೆ ಹೇಗೇಳಿ? ನಾನು ಒಬ್ಬಳು ಮಗಳನ್ನೇ ಇಟ್ಕೊಂಡು ನನ್ನಿಂದ ಆಗ್ತಾ ಇಲ್ಲ, ನಿಮಗ್ ಬೇರೆ ಇಬ್ಬಳು ಹೆಣ್ಮಕ್ಳು, ನೀವೆಷ್ಟು ಕಷ್ಟಪಡ್ತಿದ್ದೀರೋ ಏನೋ.
ಹೆಣ್ಮಕ್ಳು ಮಾಡೋ ತುಂಟತನ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ವೀರಯ್ಯ. ಅದಕ್ಕೆ ಅವಾಗ್ಲಿಂದ ನಾನು ಕೂಡ ಏನು ಎಲ್ಲಿಲ್ಲ. ಆದರೆ ಹೊರಗಡೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಅದಕ್ಕೆ ಸ್ವಲ್ಪ ಕೋಪ ಮಾಡಿಕೊಂಡೆ, ತಪ್ಪು ತಿಳ್ಕೊಳ್ಬೇಡ. ಅಯ್ಯಯ್ಯೋ ಏನು, ನೀವು ದೊಡ್ಡವರು, ಒಂದು ಮಾತು ಹೇಳೋದ್ರಲ್ಲಿ ಯಾವ ತಪ್ಪೂ ಇಲ್ಲ. ಹಾಗೆ ವೀರಯ್ಯ ಮಾತಾಡ್ಕೊಂಡೇ ಸೋಮನಾಥ್ಗೆ ಕಟಿಂಗ್ ಮಾಡ್ತಿದ್ದ. ಹಾಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಚಾಂದಿನಿ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬರುವಾಗ ಮನೆ ಮುಂದ್ಗಡೆ ಸುಮಾ ಜನ ಗುಂಪುಗೂಡಿದ್ರು. ಅವರನ್ನು ನೋಡಿದ ತಕ್ಷಣ ಚಾಂದಿನಿ ಹೆದರಕ್ಕೆ ಶುರು ಮಾಡಿದ್ಲು. ಅವರನ್ನು ಪಕ್ಕಕ್ಕೆ ಹೋಗಿ ಕೇಳಿ ಅವಳು ಮುಂದ್ಗಡೆ ಬಂದ್ಲು. ಅಲ್ಲಿ ತಂದೆ ವೀರಯ್ಯ ಸತ್ತೋಗಿ ಮಲಗಿದ್ದ. ತಾಯಿ ಶ್ಯಾಮಲ ಅಳ್ತಾ ಇದ್ಲು. ಏನಾಗಿರ್ಬೋದು, ಹೇಗಾಗಿರ್ಬೋದು ಅನ್ನೋದು ಚಾಂದಿನಿಗೆ ಗೊತ್ತಿಲ್ಲ. ಆದ್ರೆ ತಂದೆ ಸತ್ತೋಗಿದ್ದಾರೆ ಅನ್ನೋ ವಿಷಯ ಮಾತ್ರ ಅವಳಿಗೆ ಅರ್ಥ ಆಯ್ತು. ಸತ್ತೋಗಿರುವ ತಂದೆಯ ಎದೆ ಮೇಲೆ ತಲೆಯಿಟ್ಟು, ಅಪ್ಪ ಯಾಕಪ್ಪ ಇಷ್ಟು ತಂದ್ರೆ ನಿನಗೆ, ಯಾಕಪ್ಪ ನಮ್ಮನ್ನ ಅನಾಥರ ಮಾಡಿ ಹೋಗಿದೀಯ, ನನಗೂ ಅಮ್ಮನಿಗೆ ಯಾರಪ್ಪ ದಿಕ್ಕು, ಇನ್ನು ನನ್ನನ್ನ ಅಮ್ಮನ ಯಾರಪ್ಪ ನೋಡ್ಕೊಳ್ತಾರೆ, ನನ್ನ ಕತೆ ಯಾರು ಹೇಳ್ತಾರೆ, ನಾವು ಕಷ್ಟದಲ್ಲಿದ್ರೆ ಯಾವ ಸಮಾಧಾನ ಮಾಡ್ತಾರೆ, ಎದ್ದೇಳಪ್ಪ ಎದ್ದೇಳು, ನನ್ನ ಮುದ್ಮಗ್ಲೇ ಅಂತ ನನ್ನನ್ನು ಹೇಳಪ್ಪ. ಹಾಗಂತ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು. ಹಾಗೆ ಅಳ್ತಾ ಇರುವ ಚಾಂದಿನಿನ ನೋಡಿದ ತಕ್ಷಣ ಎಲ್ರಿಗೂ ಅಯ್ಯೋ ಪಾಪ ಅಂತ ಅನಿಸ್ತಾ ಇತ್ತು. ಹಾಗೆ ರಾತ್ರಿ ಆಗೋದ್ರಷ್ಟರಲ್ಲಿ ವೀರಯ್ಯನಿಗೆ ಅಂತ್ಯಕ್ರಿಯೆನ ಮುಗಿಸಿದ್ರು. ಕೆಲವು ದಿನಗಳ ನಂತರ ಸಂಪಾದನೆಯೂ ಇಲ್ಲದೆ ಮನೆಯಲ್ಲಿ ಯಾವ ವಸ್ತುನೂ ಇಲ್ಲ, ಊಟಕ್ಕೇನೆ ತುಂಬಾ ಕಷ್ಟ ಆಗ್ತಾ ಇತ್ತು. ಆಮೇಲೆ ಚಾಂದಿನಿ ಒಂದು ನಿರ್ಧಾರ ಮಾಡಿ ತನ್ನ ತಾಯಿಯನ್ನು ನೋಡ್ಕೊಳ್ಳುವ ಜವಾಬ್ದಾರಿನ ಅವಳು ತಗೊಂಡ್ಲು. ತನ್ನ ತಂದೆ ನಡೆಸ್ತಾ ಇದ್ದ ಆ ಕಟಿಂಗ್ ಸಲನ್ನ ಅವಳು ನಡೆಸ್ತಾ ಇದ್ಲು. ಚಾಂದಿನಿಯ ಅಂಗಡಿಗೆ ಸುಧಾಕರ ಅನ್ನುವ ವ್ಯಕ್ತಿಯೊಬ್ಬ ಬಂದ. ಬಾ ಅಣ್ಣ ಕೂತ್ಕೋ, ನಾನು ಕಟಿಂಗ್ ಮಾಡ್ತೀನಿ. ನಿನಗೆ ಕಟಿಂಗ್ ಮಾಡ್ಲಿಕ್ಕೆ ಬರುತ್ತಾ ಚಾಂದಿನಿ? ನಮ್ಮಪ್ಪ ಎಷ್ಟೋ ಸಲ ಕಟಿಂಗ್ ಮಾಡ್ತಿರುವಾಗ ನಾನು ನೋಡ್ದೆ ಅಲ್ವಾ ಅಣ್ಣ, ಹಾಗೇನೆ ಮಾಡ್ತೀನಿ, ನನಗೆ ಆ ಕಟಿಂಗ್ ಮಾಡೋದು ಗೊತ್ತು. ಹಾಗಂತ ಹೇಳಿದ ತಕ್ಷಣ ಚಾಂದಿನಿಯ ಮಾತನ್ನು ನಂಬಿ ಸುಧಾಕರ್ ಕುರ್ಚಿಯಲ್ಲಿ ಕೂತ್ಕೊಂಡ. ಚಾಂದಿನಿ ಒಂದ್ ಕೈಯಲ್ಲಿ ಕತ್ರಿ, ಇನ್ನೊಂದ್ ಕೈಯಲ್ಲಿ ಬಾಚಣಿಗೆ ಹಿಡ್ಕೊಂಡ್ಲು. ಅವಳ ಎರಡು ಕೈಗಳು ನಡುಗ್ತಾ ಇತ್ತು. ಹಾಗೆ ನಡುಗೋದನ್ನು ನೋಡಿದ್ರೆ ಸುಧಾಕರ್ ಹೋಗ್ಬಿಡ್ತಾನೆ ಅಂತ, ಅಣ್ಣ ಕಣ್ಮುಚ್ಕೋ, ಕಣ್ಣಲ್ಲಿ ಕೂದ್ಲು ಬಿದ್ದ್ಬಿಡುತ್ತೆ. ಹಾಗಂತ ಹೇಳಿದ ತಕ್ಷಣ ಸುಧಾಕರ್ ಕಣ್ಣುಗಳನ್ನು ಮುಚ್ಕೊಂಡ. ಅವನಿಗೆ ಸ್ವಲ್ಪನೂ ಅನುಮಾನ ಬರಬಾರ್ದು ಅನ್ನೋದ್ರಿಂದ ನಡುಗೋ ಕೈಯಲ್ಲೇ ಹೇಗೋ ಅವಳು ಕಟಿಂಗ್ ಮಾಡಿದ್ಲು. ಸ್ವಲ್ಪ ಸಮಯದಲ್ಲಿ ಕಣ್ಣುಗಳನ್ನು ತೆರೆದ ಸುಧಾಕರ್. ಮಧ್ಯ ಮಧ್ಯದಲ್ಲಿ ಕೂದ್ಲನ್ನು ಕಟ್ ಮಾಡಿ ಸುಧಾಕರ್ನ ಹೇರ್ಸ್ಟೈಲ್ನ ಹಾಳು ಮಾಡಿದ್ಲು ಚಾಂದಿನಿ. ಅದನ್ನು ನೋಡಿ ಸುಧಾಕರ್ ಕೋಪದಿಂದ ಚಾಂದಿನಿನ ಬೈದು ಹಣ ಕೊಡದೆ ಅಲ್ಲಿಂದ ಹೋಗ್ಬಿಟ್ಟ. ಅದನ್ನ ನೋಡಿ ಚಾಂದಿನಿ ತುಂಬಾ ಬೇಜಾರು ಮಾಡ್ಕೊಂಡು ಮರದ ಕೆಳಗಡೆ ಇದ್ದ ಕುರ್ಚಲ್ಲಿ ಕೂತ್ಕೊಂಡ್ಲು. ಹಾಗೆ ಬೈಕೊಂಡು ಹೋಗ್ತಾ ಇದ್ದ ಸುಧಾಕರ್ ಅವನ ಕಟಿಂಗ್ ಬಗ್ಗೆ ಊರಿನ ಜನರ ಹತ್ರ ಹೇಳಿ ಚಾಂದಿನಿನ ಬೈಕೊಂಡು ಹೋಗ್ತಿದ್ದ. ಸರಿಯಾಗಿ ಅದೇ ಸಮಯದಲ್ಲಿ ಸಿಟಿಯಿಂದ ಇಬ್ರು ಯುವಕರು ಡಾಕ್ಯುಮೆಂಟ್ರಿ ಮೂವಿ ತೆಗಿಬೇಕು ಅನ್ನೋದ್ರಿಂದ ಕ್ಯಾಮರಾನ ಭುಜಕ್ಕೆ ಹಾಕೊಂಡು ಅಲ್ಲಿಗೆ ಬಂದ್ರು. ಊರಲ್ಲಿ ಸೈಕ್ಲಲ್ಲಿ ಹಾಲ್ ಮಾರ್ತಾ ಇದ್ದ ಸುಧಾಕರ್ನ ನೋಡಿದ್ರು. ಅವನ ಕಟಿಂಗ್ ಅವರಿಗೆ ತುಂಬಾನೇ ಇಷ್ಟ ಆಯ್ತು. ಸುಧಾಕರ್ನ ಕೇಳಿ ಚಾಂದಿನಿ ಹತ್ತಿರ ಬಂದ್ರು. ಸುಧಾಕರ್ಗೆ ಹೇಗ್ ಕಟಿಂಗ್ ಮಾಡಿದೀಯೋ ಹಾಗೇನೆ ಮಾಡು ಅಂತ ಹೇಳಿದ್ರು. ಚಾಂದಿನಿ ಅವಳ ಮನಸ್ಸೊಳಗೆ ಅವಳಪ್ಪನ ಬಗ್ಗೆ ಯೋಚನೆ ಮಾಡಿಕೊಂಡು ಅವರಿಗೆ ಹಾಗೇನೆ ಕಟಿಂಗ್ ಮಾಡಿದ್ಲು. ಅವರು ಅವರ ಕಟಿಂಗ್ ನೋಡಿ ಸಂತೋಷಪಟ್ರು. ಊರೆಲ್ಲ ತಿರುಗಾಡ್ಕೊಂಡು ಅವರಿಗೆ ಬೇಕಾಗಿರೋದನ್ನು ಅವರು ಶೂಟ್ ಮಾಡ್ತಾ ಇದ್ರು. ಚಾಂದಿನಿ ಕಟಿಂಗ್ ತುಂಬಾ ಚೆನ್ನಾಗಿ ಮಾಡ್ತಿದ್ದಾಳೆ ಅಂತ ಮೆಚ್ಕೊಂಡ್ರು. ಆವಾಗ ಆ ಊರಿನವರು, ಬೇರೆ ಊರಿಂದ ಬಂದವರು ನಮ್ ಚಾಂದಿನಿ ಮಾಡಿರೋ ಕಟಿಂಗ್ನ ಮೆಚ್ಕೊಳ್ತಿದ್ದಾರೆ ಅಂದ್ರೆ ನಾವು ಕೂಡ ಚಾಂದಿನಿ ಹತ್ರನೇ ಕಟಿಂಗ್ ಮಾಡಿಸ್ಕೊಳ್ಬೇಕು ಹಾಗಂತ ಅಂದ್ಕೊಂಡು ಆ ದಿನದಿಂದ ಎಲ್ರೂ ಚಾಂದಿನಿ ಹತ್ರ ಕಟಿಂಗ್ ಮಾಡಿಸ್ಕೊಳ್ತಿದ್ರು. ಹಾಗೆ ಸಿಕ್ಕಿದ ಹಣದಲ್ಲಿ ಚಾಂದಿನಿ ಅವಳ ತಾಯಿನ ನೋಡ್ಕೊಳ್ತಿದ್ಲು.